ಬನ್ನಿ. ಇದು ಕಾರ್ ಆಕ್ಸಿಡೆಂಟ್ ಅಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಓ, ಏನ್ ಎಸಿಪಿ? ಇವ್ರ ಹೆಸರು ರಾಘವೇಂದ್ರ ಅಂತ, ಟ್ರಾಫಿಕ್ ಇನ್ಸ್ಪೆಕ್ಟರ್. ಇಲ್ಲಿ ಗಂಟ ಬಂದಿದ್ದು ಇವ್ರ ತಮ್ಮ ಒಂದ್ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಅಂತದ್ನೆಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಸರಿ ಮಾಡ್ಕತ್ತಿರಲ್ಲ ನೀವು. ನಂತ ಬರೋದೇನಿತ್ತು? ಓ ಲೇ, ನೀವ್ ಯಾರನ್ನ ಹೊಡೆದ್ರೇನ್ರು? ಇಲ್ಲ ಯಜಮಾನ್ರೆ. ಇನ್ನೇನಪ್ಪ ಸರ್, ಇವ್ರದ್ದು ಬಹಳ ಒಳ್ಳೆ ಫ್ಯಾಮಿಲಿ. ಇವ್ರ ತಂದೆ ನನಗೆ ಮೇಷ್ಟ್ ಆಗಿದ್ರು, ಇವ್ರ ತಮ್ಮನೂ ಅಷ್ಟೇ, ಬಹಳ ಒಳ್ಳೆವನು. ಪಾಪ ಅವನಿಗೆ ಗೊತ್ತಾಗ್ಲಿಲ್ಲ ಅದು ನಿಮ್ಮ ಮೊಮ್ಮಗನೇ ಅಂತ. ಹಾಗಾದ್ರೆ ತಾತ, ನಮ್ಮನಲ್ಲ ಈ ಪರಿಸ್ಥಿತಿ ತಂದಿದ್ದು ಇವನ್ ತಮ್ಮನ ಒಬ್ಬನೇ ನಮ್ಮನ್ನೆಲ್ಲ ಹುಚ್ಚುನಾಯಿ ಹೊಡೆದಂಗ್ ಹೊಡೆದಾಕ್ಬಿಟ್ಟ. ಮೊದ್ಲು ನಿನ್ ಕಂಡ ಸಾಕ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ದಾರೆ? ಒಬ್ಬ ಪುಟ್ಕೋಸಿ ಪೊಲೀಸ್ ತಮ್ಮ ಈ ಪಂಪಾಪತಿ ಒಂದಿಷ್ಟರ ಮೇಲೆ ಕೈ ಮಾಡೋದು ಅಂದ್ರೇನು? ಎಷ್ಟೋ ಗುಂಡಿಗೆ ನಿಂಗೆ ನೀನ್ ನಿಜವಾಗ್ಲು ನಮ್ಮವನೇ ಆಗಿದ್ರೆ ಇವನ್ ತಮ್ಮನ್ ತಲೆ ಮೇಲೆ ನಾಲ್ಕು ಹೊಡೆದು ನನ್ ತವ ಎರ್ಕೊಂಬರ್ತಾ ಇದ್ದೆ. ಅದನ್ ಬಿಟ್ಟು ಇವನ್ ಕರ್ಕೊಂಬಂದಿದೆ ರಾತಿಗೆ. ಸರ್ ಸರ್ ಸರ್, ನೀವೇನ ತಮ್ಮನ್ ಕಾಪಾಡಬೇಕು. ಅವ್ರಿಗೆ ಸತ್ಯವಾಗ್ಲು ನಿಮ್ಮ ಮಗನ್ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ನೀವೇನ್ ಮಾಡ್ತೀವ ಅಂತ ಸಿಕ್ಕಾಪಡೆ ಹೆದರ್ಕೊಂಡ್ಬಿಟ್ಟಿದ್ದಾನೆ. ನೀ ಅವ್ರಿಗೆ ಜೀವದಾನ ಮಾಡಬೇಕು, ಜೀವದಾನ ಮಾಡಬೇಕು. ಅವನು ಗೊತ್ತಾಗ್ದೇನೆ ಮಾಡಿರೋದನ್ನ ಗೊತ್ತಾಗೋತರ ಈ ಪಂಪಾಪತಿ ಮಾಡ್ತಾನೆ. ನೀನ್ ಸುಮ್ನಿರು, ನಿನ್ನಿಂದಾನೆ ಇವ್ರು ಹಾಕ್ತಾರದು. ಏನಾಯ್ತು? ಆ ಪಂಪಾಪತಿ ಮೊಮ್ಮಗನ ಹೊಡೆದ್ಬಿಟ್ಟಿದ್ದಾನೆ. ಅವನೇನ್ ತಪ್ಪು ಮಾಡಿದ್ನು? ಹುಚ್ಚ ಬಾಯಿನ. ಎಷ್ಟು ದಿವಸ ಅವ್ರ ಇವ್ರ ತಲೆ ಹೊಡಿತಾ ಇದ್ದ, ಈಗ ಹುಡುಗಿ ವಿಷಯಕ್ಕೆ ಹೋಗಿ ಗಾಡ ವರ್ಗ ಬಂದಿದ್ದಾನೆ. ಯಾವುದೇ ಪ್ರೀತಿ ಪಂಪಾಪತಿ ಮೇಲೆ ಸೊಸೈಗಳನ್ನ ಪ್ರೀತಿಸಿದ್ರೆ ಅವನ ಪ್ರೇಮ ಏನಲ್ಲ, ಹೊರ್ಕಿ ಹೊರ್ಕಿ ಅಂತಾರೆ. ಸಪೋರ್ಟ್ ಮಾಡಿದ್ರೆ ನಮಗೆ ನಮಗ್ ಕ್ಯಾಕರ್ಸ್ ಹೋಗಿತಾರೆ. ಅದಾಗಲ್ಲ. ನೀನ್ ಮಾತಾಡಬೇಡ. ಇಷ್ಟು ದಿವಸ ನೀನ್ ಹೇಳ್ದ ಕೇಳದೆ, ಈಗ ನಾನ್ ಹೇಳ್ದ ಕೇಳು. ನಾವಿಬ್ರು ನೇರವಾಗಿ ಪಂಪಾಪತಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇ ನಡೆದ್ರು, ಅವ್ರು ಏನೇ ಅಂದ್ರು, ನೀನ್ ಸುಮ್ಮನಿರ್ಬೇಕು. ನನ್ ಮೇಲೆ ಆಡೆ. ಅಲ್ಲಿ ಗುರಾಯಿಸ್ಕೊಂಡ್ ನಿಂತವನಲ್ಲ ಅವನೇ ತಾನೆ? ಹೌದ್ ತಾತ. ಏನ್ಲ ಮುಖ ನೋಡ್ತಾ ನಿಂತಿದೀಯ? ಕರ್ಕೊಂಬರ್ಲ ಅವನ್ನ. ಏನ್ಲ ಪೊರ್ಕಿ, ಗೂಳಿ ಇದ್ದಂಗೆ ಇವನಿ ಅಂತ ಸಿಕ್ಕ ಸಿಕ್ಕ ಹುಡುಗಿಯರಿಗೆಲ್ಲ ರೇಗ್ಸೋದು ಅಳಿಸೋದು ಮಾಡ್ತೀಯ? ಅದು ನಮ್ಮನೆ ಸೊಸೆಯಾಗ ಹುಡುಗಿನ ಮಗನೇ. ನಿನ್ನಂತ ಪುಂಡ ಪೋಕರಿಗಳಿಗೆಲ್ಲ ಪಾಠ ಕಲಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿವನಿ. ದಡಿಲ್ಲ ಇವನಿಗೆ. ಎಷ್ಟು ಕೊಡ್ದು ನಿನಗೆ ಮಗನೇ, ನನ್ನ ಮೇಲೆ ಕೈ ಮಾಡ್ತೀಯ? ಹ್ಮ್, ತಪ್ಪಾಯ್ತು ಅಂತ ಸಾರಿ ಕೇಳೋ. ಸಾರಿ. ಈ ಜೂನಿಯರ್ ಪಂಪಾಪತಿ ಮೇಲೆ ಕೈ ಮಾಡೋಷ್ಟು ಪಂಡ್ರ ನೀನು? ಇವತ್ತು ನೀ ತಿನ್ನೋ ವದೇನ ಲೈಫ್ ಲಾಂಗ್ ನೆನ್ಸ್ಕೋಬೇಕು.
ಹೋಗ್ದೋರಾಗೆ ನಾನು ಹೋಗ್ತೀನಿ. ಆಯ್ತು ಪ್ಲೀಸ್ ಸರ್, ಬಿಟ್ಬಿಡಿ ಅವನ್ನ. ಬಿಸಿ ರಕ್ತ ಒಸಿ ತಣ್ಣಗಾಗ್ಲಿ. ಹ್ಮ್ ಸರ್ ಸರ್ ಸರ್, ದಯವಿಟ್ಟು ಅವನ್ನ ಬಿಟ್ಬಿಡಿ. ಥ್ಯಾಂಕ್ ಯು ಗೌರಿ. ನಿನ್ ಮೇಲೆ ಈ ರೀತಿ ಹಠ ಮಾಡ್ಬೇಡ, ಮೊದ್ಲಿಂದ ಹೊರಟೋಗು. ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ ಯಾವತ್ತೂ ನನ್ ಕಣ್ಣಿಗೆ ಬೀಳ್ಬೇಡ. ಗೌರಿ ಬಿಡೋಣ. ನಾನ್ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಇನ್ನೂ ಇದೆ. ಜೂನಿಯರ್, ನಮ್ ಮನೆಗ್ ಬರೋ ಸೊಸೆ ಕೇಳ್ಕಂತವಳೆ, ಬಿಟ್ಬಿಡ ಅವನ್ನ. ಒಂದ್ ಹುಡುಗಿ ಕೈಯಲ್ಲಿ ಇಷ್ಟು ಜನರ ಮುಂದೆ ಉಗಿಸ್ಕೊಂಡವನೇ ಅಂದ್ರೆ ಅವನು ಬಾಳು ಚೀ ಚಿ 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 ನಾಯಿಗೆ ನಾಯಿಗೆ ಸಮಾನ. ಇದು ಇದು ಪಂಪಾಪತಿ ಅಂದ್ರೆ. ಜೈ ಸೀತಾರಾಮ್. ಅದ್ಗೆ ಆ ಅಮ್ಮ, ಅದ್ಗೆ ನೀನೇನೇ ಹೇಳು, ಇದ್ ನನ್ ಪಾಲು ನಿನ್ ಪಾಲು ಅಣ್ಣನ್ ಪಾಲು ಅಂತ ಬಲವಂತ ಮಾಡಿ ಮೂರ್ ಮೂರ್ ಸಲ ತಿನ್ನಿಸ್ತಾ ಇದಲ್ಲ, ಅದಕ್ಕೆ ಈ ಬಾಡಿ ಅಲ್ಲಾಡ್ಲಿಲ್ಲ. ಇಲ್ದೇದ್ರೆ ಶ್ರಾವಣ ಶನಿವಾರ ಕೂಗ್ತಾರಲ್ಲ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತ. ಅದ್ಗೆ ಅಳ್ತಾ ಇದೆಯಾ? ಬೇಡ ಅದ್ಗೆ, ನೀನ್ ಹತ್ರ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಏನು ಮಾಡ್ಲಿ, ನಿನ್ ನೋವು ಅನ್ಭವಿಸೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಅಲ್ಲ ಕಣು, ಅವ್ರು ನಿನ್ನ ಅಷ್ಟೆಲ್ಲ ಹೊಡೆದ್ರು, ನಿನ್ ಕೋಪನೇ ಬರ್ಲಿಲ್ವಾ? ಕೋಪನ ಹೈ, ಇದ್ ಯಾ ಮಹಾನೋವು ಬಿಡೋದ್ಕೆ? ನೋಡೋ, ಅಣ್ಣನ್ ಕೊಟ್ಟಿದ್ ಮಾತು ಇಟ್ಟಿದ್ ಗೌರವ ಇವತ್ತು ಅವ್ರನ್ನ ಕಾಪಾಡ್ತು. ಇಲ್ದಿದ್ರೆ ಆ ಪಂಪ ಪತನ ಮುಗಿಸಿ ಇವತ್ತೇ ತಿಥಿ ಮಾಡ್ಬಿಡ್ತಾ ಇದ್ದೆ. ಈಗ್ಲೂ ನಿನ್ ಮನ್ಸಿಗೆ ನೋವಾಗಿದ್ರೆ ಹೇಳ. ಸ್ವಾಮಿ, ನಿನ್ ಕೈ ಮುಗಿತೀನಿ, ಈಗಾಗಿರೋದೆ ಸಾಕು. ಎಲ್ಲ ಬಿಟ್ಟು ಇದನ್ನಿಷ್ಟಕ್ಕೆ ನಿಲ್ಸು. ಆ ಹುಡುಗಿನ್ ಮರ್ತು ಹಾಯಾಗಿರೋದ್ ನೋಡು. ಮೈ ಮೇಲಾಗಿರೋ ಗಾಯಕ್ಕೆ ನೀನೇನ್ ಬೇಕಾದ್ರೂ ಔಷಧಿ ಕೊಡ್ಬೋದು, ಮನ್ಸಲ್ಲಾಗಿರೋ ಗಾಯಕ್ಕೆ ಅವಳೇ ಬರ್ಬೇಕು, ಅವಳ ಪ್ರೀತಿನೇ ಆಗ್ಬೇಕು. ಆದ್ರೆ ಅವಳಗ್ ಮದ್ವೆ ಫಿಕ್ಸ್ ಆಗಿದೆಯಲ್ಲ? ಆದ್ರೆ ಮದ್ವೆ ಆಗಿಲ್ವಲ್ಲ. ಪಂಚಾಂಗ ನೋಡಿ ಇಟ್ಟರೋ ಮುಹೂರ್ತದ ಮೇಲೆ ಅವ್ರಿಗೆ ನಂಬಿಕೆ ಇದ್ರೆ ನನಗ್ ನನ್ ಪ್ರೀತಿ ಮೇಲೆ ನಂಬಿಕೆ ಇದೆ. ನನ್ ಪ್ರೀತಿ ನಿಜನೇ ಆಗಿದ್ರೆ ಗೌರಿ ಬಂದೇ ಬರ್ತಾಳೆ, ಐ ಲವ್ ಯು ಅಂತ ಹೇಳೇ ಹೇಳ್ತಾಳೆ. ಬಂದ ನೋಡು ಕೇಳಿ ನಾಗಪ್ಪ. ಹಾಯ್ ಓಲ್ಡ್ ಲೇಡಿ, ನಿನ್ ವಯಸ್ಸಿಗೆ ಈ ಡಬ್ಲ್ಯೂ ಡಬ್ಲ್ಯೂ ಆಗ್ಬೇಕಾ? ವಯಸ್ಸು ದೇಹಕ್ಕೆ ಮನ್ಸಿಗಲ್ಲ ಕಣೋ ಮರಿ. ಅತ್ತರಿಕೆ ಓಲ್ಡ್ ಲೇಡಿ ಚೋಕಿಂಗ್. ಹಾಯ್ ಲಕ್ಕಿ ಗರ್ಲ್, ಆರ್ ಯು ಓಕೆ ಮೈ ಸ್ವೀಟ್ ಹಾರ್ಟ್? ಯು ಆರ್ ನಾಟ್ ಓಕೆ. ನೀನ್ ಆರ್ಡಿನರಿ ಹುಡುಗಿ ಅನ್ಕೊಂಡು ಅವನ್ ಯಾವನ ಚಿಲ್ಡ್ರನ್ ನಿನ್ನ ಟೀಸ್ ಮಾಡ್ಬಿಟ್ಟ. ದಟ್ ವಾಸ್ ಮೈ ಮಿಸ್ಟೇಕ್. ಇನ್ಮುಂದೆ ಹಾಗಾಗಲ್ಲ. ದಿಸ್ ಇಸ್ ಫಾರ್ ಯು ಹೋಂಡಾ ಸಿಟಿ, ನಂಬರ್ ಒನ್ ಸ್ಟೇಟಸ್ ಆಫ್ ಪಂಪಾಪತಿ ಫ್ಯಾಮಿಲಿ. ಆರ್ ಯು ಹ್ಯಾಪಿ ನೌ? ಕಮ್ ಆನ್ ಚೇರ್ ಅಪ್. ಅರೆ ಯಾಕೆ ನೋಡ್ ಡಲ್ ಆಗಿದೆಯಾ? ಗೌರಿ, ಈ ಸೀರೆ ನಿನ್ನ ಡಿಸ್ಟರ್ಬ್ ಮಾಡ್ತಿದಲ್ವಾ? ಮದುವೆಯಾಗ ಹುಡುಗಿ ಸೀರೆ ಟ್ರೆಡಿಷನಲ್ ಆಗಿ ಅರ್ಶನ ಕುಂಕುಮದಲ್ಲಿ ನೆನಿಬೇಕೆ ಹೊರತು ಯಾವನ ಫುಟ್ಪಾತ್ ಅವನ ರಕ್ತದಿಂದ ಅಲ್ಲ. ಇನ್ನು ನೀನ್ ಪ್ರೆಸೆಂಟ್ ಆಗಿರ್ಕೆ ಬಿಡು. ಗುಡ್ ನೈಟ್.
ಬಾಯ್. ಏನು ಆಗ್ಲೇ ಬಜಾರಿ ಬಂದ್ಬಿಟ್ಟೆ? ತಿಂದಿರೋ ಒದೆಗೆ ಒಂದು ತಿಂಗಳು ಬೆಡ್ ಮೇಲೆ ಬಿದ್ದಿರ್ತೀಯ ಅನ್ಕೊಂಡೆ. ಎಕ್ಸಸೈಸ್ ಬಾಡಿ ಇದೇನು? ಸಪೋರ್ಟ್ ರಾಡ್ ಬೇರೆ ತಂದಿದ್ಯಾ? ಬಾಡ್ರಿ ಹಾಕೋ ದಾಟ್ ಬಂದೆ. ಇನ್ನು ಬಾಡ್ರಿ ಇಡ್ರವಲ್ಲ. ಇಲ್ಲ, ಇವತ್ತಿಂದ ಈ ಕೇಬಲ್ ನಂದು, ಆ ಕ್ಲಬ್ ನಂದು, ಟೋಟಲ್ ಆಗಿ ಏರಿಯಾನೇ ನಂದು. ಯಾರೋ ಜುಜ್ಬಿ ನಾಲ್ಕು ಜನ ನಾಲ್ಕು ಕೇಟ್ ಹೊಡೆದ್ಬಿಟ್ರೆ ಬೆಂಡಾಗಿ ಬೆಡ್ ಮೇಲೆ ಬಿದ್ದೋಗೋ ಬೇಕಾರ ಬಾಡಿ ಅಲ್ಲ ಕಣೋ ಈ ಬಸ್ ಬಂದು. ಅದೇ ಪವರ್, ಅದೇ ರಕ್ತ. ಅಯ್ಯೋ, ನನ್ ಕೈಲ ಆಗಲ್ಲಪ್ಪ. ಇವನು ಹೊಡೆದಾದ್ಮೇಲೆ ಈಗ ಒಂದ್ ಲೆವೆಲ್ಗೆ ಬಾಡಿ ಸೆಟ್ ಆಗೋಯ್ತು.